ಮಂಡ್ಯದ ಗಂಡು ಆಗಿರಲಿಲ್ಲ, ಇಡೀ ನಾಡಿನ ಕನ್ನಡದ ಗಂಡು ಆಗಿದ್ದರು. ಸಿನಿಮಾ ರಂಗದಲ್ಲಿ ಅತ್ಯಂತ ಮುಂಚೂಣಿಯ, ಬಹುಶಃ ಈಗ ನಮ್ಮ ಒಂದನೇ ಸ್ಥಾನದಲ್ಲಿರತಕ್ಕಂಥ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಈ ಮೂರು ನಮ್ಮ ನಾಡಿನ ಚಲನಚಿತ್ರದ ಧ್ರುವ ನಕ್ಷತ್ರಗಳು ಇವತ್ತು ಕಣ್ಮರೆಯಾಗಿವೆ. ಇವರು ಅಂಬರೀಷ್ ಅವರು ಮನೆಯ ಒಂದು ನಮ್ಮ ಚಲನಚಿತ್ರರಂಗದ ಶ್ರೇಷ್ಠ ನಟರಲ್ಲಿ ಒಂದು ಕೊಂಡಿಯಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ನಾಡಿನ ಯಾವುದೇ ವಿಚಾರ ಬಂದಾಗ, ಅದು ಕಾವೇರಿ ಜಲವಿವಾದದ ಮೇಲೆ ಬರ್ಬೋದು, ಕನ್ನಡ ನಾಡಿನ ಒಂದು ಅನನ್ಯತೆಯ ವಿಚಾರ ಬರ್ಬೋದು, ಅದರ ಪರವಾಗಿ ಹೋರಾಟದ ಮುಂಚೂಣಿಯಲ್ಲಿ ಯಾವಾಗಲೂ ಕೂಡ ನಿಂತು ಹೋರಾಟ ಮಾಡಿದಂಥ ಅಂಬರೀಷ್ ಅವರು ಇವತ್ತು ಕಣ್ಮರೆಯಾಗಿದ್ದಾರೆ. ಅವರು ನಮಗೆಲ್ಲ ಅತ್ಯ ಸನಿಯಾಗಿದ್ದರು, ಪ್ರೇಮಮಯಿಯಾಗಿದ್ದರು. ಯಾವುದೇ ರೀತಿಯಾದಂಥ ಒಂದು ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ನಿರ್ಮಲ ಮನಸ್ಸಿನ ಒಬ್ಬ ಧೀಮಂತ ನಾಯಕರಾಗಿದ್ದರು, ಧೀಮಂತ ರಾಜಕೀಯ ನಾಯಕರಾಗಿದ್ದರು, ಧೀಮಂತ ನಟರಾಗಿದ್ದರು. ಅವರನ್ನು ಕಳ್ಕೊಂಡು ನಾಡು ಇವತ್ತು ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅಪೇಕ್ಷೆ ಮಾಡುವುದರ ಜೊತೆಯಲ್ಲಿ ಅವರ ಕುಟುಂಬದವರಿಗೆ ಈ ಒಂದು ದೊಡ್ಡ ನಷ್ಟವನ್ನು, ಇಡೀ ಕನ್ನಡಿಗರಿಗೆ ಆದಂಥ ಈ ದೊಡ್ಡ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಪರಮಾತ್ಮನು ದಯಪಾಲಿಸಲಿ ಅಂತ ಹೇಳ್ತಾರೆ.